ಏಯ್ ಯಾವನು ಅಲ್ಲಿ, ಬೇಗ ತಗೊಂಡ್ ಬಾ. ಏಯ್ ಯಾಕೋ ಕಿರ್ಚಾಡ್ತೀಯ ಮತ್ತೆ? ಅಬ್ದುಲ್ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದ? ನಾನು ಟೆನ್ಷನ್ ಇದ್ರೆ ನೀನ್ ಟಿಪಿ ತಗೋತಿದ್ಯಾ? ಟೆನ್ಷನ್ ಏಯ್, ನಾವು ಟೆನ್ಷನ್ ತಗೊಂಬಾರ್ದು, ಬೇರೆಯವ್ರು ಕೊಡ್ಬೇಕು ಟೆನ್ಷನ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಓ ಐ ಆಮ್ ಸಾರಿ, ಐ ಆಮ್ ರಿಯಲಿ ಸೋ ಸಾರಿ, ಐ ಕೇಮ್ ಲೇಟ್. ಹಿಯರ್ ವಿ ಗೋ ಸರ್. ಸರ್ ಸರ್ ಸುಖ ಕುಡಿಬೇಡಿ, ದೇರ್ ಸಮ್ ಐಸ್ ಕ್ಯೂಬ್ಸ್ ದೇ. ಲೇ ಇಟ್ಬಿಟ್ ಕೆಲಸ ನೋಡೋಗ ಹೋಗು. ಸಾರಿ ಸರ್, ಐ ಆಮ್ ಸಾರಿ ಅಗೇನ್, ಐ ಆಮ್ ರಿಯಲಿ ಸೋ ಸಾರಿ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಸ್ನೇಹಿತರು ಅಬ್ದುಲ್ಲಾ ಇದ್ರಲ್ಲ? ಎಸ್ ಸರ್. ನೀವು ತಿಳ್ಕೊಂಡಿದ್ದೀರಿ ಅವ್ರು ನೇಣು ಹಾಕೊಂಡ್ರು ಅಂತ. ಪತ್ರಿಕೆಗಳು ನಿಮ್ಮ ಡಿಪಾರ್ಟ್ಮೆಂಟು ಹಾಗೆ ತಿಳ್ಕೊಂಡಿವೆ, ಆದರೆ ಅದು ತಪ್ಪು. ಆಕ್ಚುಲಿ ಅದೊಂದು ಕೊಲೆ ಸರ್. ನೇಣು ಹಾಕೊಂಡು ಸತ್ತ ವ್ಯಕ್ತಿಯಲ್ಲಿ ಮಲ ಹಾಗೆ ವೀರ್ಯದ ವಿಸರ್ಜನೆ ಆಗಿರುತ್ತೆ ಅಂತ ಇಲ್ಲೂ ಓದಿದ ನೆನಪು. ಆದರೆ ಈ ಕೇಸಲ್ಲಿ ಹಾಗಾಗಿಲ್ಲ. ಶವದ ಮೇಲೆ ಬಲವಾದ ವ್ಯಕ್ತಿ ಹೊಡೆದು ಗುರುತು, ಹಾಗೆ ರಕ್ತದ ಕಲೆಗಳಿದ್ವು. ಅಂದಮೇಲೆ ಇದು ಕೊಲೆನೇ ಆಗಿರಬೇಕು ಅಲ್ವಾ ಸರ್? ಮತ್ತೆ ಆ ಸೂಸೈಡ್ ನೋಟ್ ಏನ್ ಸರ್? ನೀವು ಮೂರು ಜನ ಇಡೀ ನಗರದಲ್ಲಿ ಸೂಪರ್ ಕಾಪ್ಸ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರು ಮಾಡಿದವರು. ನೀವೆಲ್ಲರೂ ಹೋದ್ರು ಜನ ಮುಗಿಬಿದ್ದು ನಿಮ್ಮ ಆಟೋಗ್ರಾಫ್ನ ಕೇಳ್ತಾರೆ. ಯಾವುದೋ ವಿಷಯಗಳಿಗೆ ಅಬ್ದುಲ್ ಸಾಹೇಬ್ರು ಹಾಗೆ ಆಟೋಗ್ರಾಫ್ ಕೊಡ್ತಾ ಬಕ್ರ ಆಗಿರ್ಬೋದು. Autograph, please. ಅಬ್ದುಲ್ ಸಾಹೇಬ್ರ ಆಟೋಗ್ರಾಫೇ ಡೆತ್ ನೋಟ್ ಯಾಕೆ ಆಗಿರ್ಬಾರ್ದು? ಯಾರ್ ನೀನ್? ಯಾರ್ ನೀನ್ ಬಗಳೋ ಹೇಳೋ? ಯಾರ್ ನೀನು ಹೇಳೋ? ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಅಪ್ಪ ಅಮ್ಮ ಇರ್ತಾರೆ. ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಹೊಡೆದು ಬುದ್ಧಿ ಕಲಿಸೋದಕ್ಕೆ ಮೇಸ್ಟ್ ಇರ್ತಾರೆ. ಹಾಗೆ ಸಮಾಜದಲ್ಲಿ ತಪ್ಪು ನಡೆದ್ರೆ ಅದನ್ನ ಸರಿ ಮಾಡೋದಕ್ಕೆ ನಿಮ್ಮಂತ ಪೊಲೀಸ್ನವ್ರು ಇರ್ತಾರೆ. ನಿಮ್ಮಂತ ಪೊಲೀಸ್ನವರಿಂದ ತಪ್ಪಾದ್ರೆ ಅದನ್ನ ತಡೆಯೋದಕ್ಕೆ ಸಿಬಿಐನವ್ರು ಬರ್ತಾರೆ. ಚಂದ್ರಕಾಂತ್ ನಾಯರ್ ಫ್ರಮ್ ಸಿಬಿಐ. ಅಬ್ದುಲ್ ಕುಲನ ಬುದ್ಧಿವಂತಿಕೆಯಿಂದ ಮಾಡಿದ ಬುದ್ಧಿವಂತ ನಂಬಬೇಕು. ಅಂಡ್ ಐ ನೀಡ್ ಯುವರ್ ಮ್ಯಾಕ್ಸಿಮಮ್ ಸಪೋರ್ಟ್ ಅಂಡ್ ಫುಲ್ ಕೋಆಪರೇಷನ್. ಗ್ರೇಟ್. ಬುದ್ಧಿವಂತ ಇವನು ಸಿಗ್ತಾನೋ ಇಲ್ವೋ ಅದಕ್ಕೆ ಮುಂಚೆ ನಾವು ಬೇಟೆ ಆಡಿ ಮುಗಿಸ್ಬೇಕು. ಏನ್ ಸ್ವಾಮಿ, ಪೂಜೆ ತುಂಬಾ ಜ್ವರ ನಡೀತದೆ, ಏನ್ ವಿಷಯ? ನಾನು ದುಡ್ಡಿಗೋಸ್ಕರ ಲಕ್ಷ್ಮೀ ಪೂಜೆ, ಓಹೋ ನನ್ನ ಮಗ ಬುದ್ಧಿಗೋಸ್ಕರ ಸರಸ್ವತಿ ಪೂಜೆ. ರೇ ಸ್ವಾಮಿ, ಬಿಲ್ ಗೇಟ್ಸ್ ಏನ್ ಲಕ್ಷ್ಮೀ ಪೂಜೆ ಮಾಡಿದ್ನ, ಐನ್ಸ್ಟೈನ್ ಏನ್ ಸರಸ್ವತಿ ಪೂಜೆ ಮಾಡಿದ್ನ? ಆದ್ರೂ ಇವತ್ತು ಪ್ರಪಂಚದಲ್ಲಿ ಅವನಷ್ಟು ಬುದ್ಧಿವಂತ ಇವನಷ್ಟು ಶ್ರೀಮಂತ ಬೇರೆ ಯಾರು ಇಲ್ಲ. ಡ್ಯಾಡಿ, ನಾನು ನಿನ್ ಮೇಲೆ ಪೂಜೆ ಮಾಡಲ್ಲ. ಏನ್ ಸ್ವಾಮಿ, ಮಗ ಇಷ್ಟೊಂದು ಫಾಸ್ಟ್ ಆಗವನೆ? ಹ್ಮ್, ನೀನು ಬಂದ ಮೇಲೆ ಯಾವ ಕೆಲಸ ನೆಟ್ಕಾಗತ್ತೆ ಹೇಳು. ನಾನು ಹೋಗ್ತೀನಿ. ಕ್ರಮ ಕ್ರಮ. ಬಾಯ್. ಹಲೋ ಹಲೋ, ಯಾರು? ನಾನು. ಈ ಕಡೆಯಿಂದ ನಾನು ಮಾತಾಡ್ತಿರೋದು? ಹಾಗೆ ಮಾತಾಡ್ಕೊಂಡು ಹೋಯ್ತಾ ಇರೋ ಲಕ್ಕಿ, ನಿನ್ನ ಸೇಲ್ ಗಿಟ್ ಆರು ತಿಂಗಳಾಯ್ತು, ನಿನ್ನ ತೊಳಕ್ ಒಬ್ನು ಬರ್ಲಿಲ್ವಲ್ಲ. ಇದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಆ ಊರಲ್ಲಿರೋರು ಹೋಗೋ ಬರೋರೆಲ್ಲ ನನ್ನ ಕ್ಯಾಕರ್ ಸುಗಿತಾ ಇದ್ದಾರೆ. ನೋಡು, ನೀನ್ ನಿಜವಾಗ್ಲು ನೀನಿದ್ರೆ ಈ ಡಕೋಟಾ ಎಕ್ಸ್ಪ್ರೆಸ್ ತಗೊಳ್ಳೋದಕ್ಕೆ ಒಂದೊಳ್ಳೆ ಬಕ್ರನ್ ಕಳಿಸ್ಕೊಡಪ್ಪ.
ಎಸ್ ವಿಷ್ಣು ಅಂದ್ರೆ ಯಾರು? ಅಲ್ಲಿ ಸ್ಕೂಟರ್ ಓಡಿಸ್ತಾ ನಿಂತಿದಾರಲ್ಲ ಅವರೇ. ಥ್ಯಾಂಕ್ ಯು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೈಸ್ ಟು ಮೀಟ್ ಯು. ಹಾಯ್. ಸಾರಿ, ನೀವೇನಾ ಸೇಲ್ಗೆ ಇರೋದು? ನಾನಲ್ಲ, ಗಾಡಿ ನನ್ನ ಲಕ್ಕಿ. ಯಾ ಯಾ, ಐ ಮೀನ್ ಗಾಡಿ ಓನ್ಲಿ. ಆದ್ರೆ ಸೇಲ್ ಮಾಡೋ ಮನ್ಸಿಲ್ಲ, ಯಾಕೆ ಅಂದ್ರೆ ಇದು ನನಗೆ ದೇವ್ರ ಸಮಾನ, ಐ ಮೀನ್ ತಾಯಿ ಸಮಾನ. ಅಷ್ಟೊಂದ್ ಸೆಂಟಿಮೆಂಟ್ ಇದೆ ಅಂದ್ರೆ ಯಾಕೆ ಮಾಡ್ತೀರಾ? ಹಾಗೆ ಇಟ್ಕೊಳ್ಳಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಹಲೋ ಹಲೋ ಹಲೋ, ಬನ್ನಿ 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 ಪ್ಲೀಸ್. ಈಗ ನೋಡಿ, ನಮ್ಮ ಮನೇಲಿ ಒಂದ್ ಹೆಣ್ಮಗ್ಳು ಇದ್ದಾಳೆ, ಅವಳನ್ನ ನಾವು ಬಿಟ್ಟಿರಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಅವಳನ್ನ ಕಳ್ಸ್ಕೊಡ್ಲೇಬೇಕಲ್ವಾ? ಅದೇ ತರ ನನ್ಗೂ ನನ್ನ ಲಕ್ಕಿಗೂ ಇರೋ ಸೆಂಟಿಮೆಂಟ್. ಇಸ್ ಇಟ್? ರೇಟ್ ಎಷ್ಟು? ನಮ್ಮ ಆಫೀಸ್ ಪಿವನು 17.5 ಕೇಳ್ದ, ನಿಮ್ಗಾದ್ರೆ 15. ಅದ್ಯಾಕೆ ನನಗೆ ಕಮ್ಮಿ? ಅಂದ್ರೆ ನಮ್ಮ ಮನೆ ಹೆಣ್ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರೋ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಅದಕ್ಕೋಸ್ಕರ ನಿಮ್ಗೆ 2.5 ಡಿಸ್ಕೌಂಟ್. ಸೇಮ್ ಟು ಸೇಮ್ ಸೆಂಟಿಮೆಂಟ್. ಯಾ ಯಾ, ಒನ್ ಸೆಕ್. ಥ್ಯಾಂಕ್ ಯು. ನೋಡಿ, ಕೀ ಅಲ್ಲಿದೆ. ಆರ್ಸಿ ಬುಕ್ 29 ಫಾರಂ ಸೀಟ್ ಕೆಳಗಡೆ ಇದೆ. ಆಮೇಲೆ ಕಿಕ್ಕು ಇಲ್ಲಿ ಕೆಳಗಡೆ ಇದೆ. ದಟ್ಸ್ ಇಟ್. ಸೆಲ್ಫ್ ಇಲ್ವಾ? ಅಯ್ಯೋ, ಸೆಲ್ಫ್ ಇಲ್ಲೇ ಇದೆಯಲ್ಲ. ಫೆದರ್ ಟಚ್, ಸುಮ್ಮನೆ ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ. ಪ್ಲೀಸ್ 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 ಬನ್ನಿ ಬನ್ನಿ ಬನ್ನಿ. ವಾವ್, ಥ್ಯಾಂಕ್ ಯು. ಯಾ ಪ್ಲೀಸ್, ಎಕ್ಸ್ಕ್ಯೂಸ್ ಮೀ. ನನ್ನ ಲಕ್ಕಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ, ಸೊಸೆ ತರ ಅಲ್ಲ, ಮಗಳ ತರ ನೋಡ್ಕೋತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ವಿಷಯ ಗೊತ್ತಾದ್ರೆ ಅತ್ತೆ ತರ ಜಾಡ್ಸ್ ಓದಿತ್ತಾಳೆ. ಅಬ್ಬ, ನಮ್ದೊಂದು ಕೆಲಸ ತೀರ್ತಪ್ಪ. ನೀವು ವಿಷ್ಣುನ? ಅಫ್ಕೋರ್ಸ್ ಅಫ್ಕೋರ್ಸ್. ರೀ, ಈ ಗಾಡಿ ಚೆನ್ನಾಗಿಲ್ಲ. ಏನೋ, ನಮ್ ಲಕ್ಕಿನ? ಅದು ಸ್ಟಾರ್ಟ್ ಆಗ್ತಾ ಇಲ್ಲ ಮೇಡಮ್. ಗುಂಡ್ ಹಾಕಿದ್ರೆ ಕಿಕ್ಕು, ಕಿಕ್ ಮಾಡಿದ್ರೆ ಸ್ಟಾರ್ಟ್. ಕಿಕ್ ಮಾಡಿ ನೋಡ್ರಿ. ರೀ, ಎಷ್ಟು ಸಲ ಕಿಕ್ ಮಾಡಿದ್ರು, ಐ ಮೀನ್ ಜಾರ್ಜ್ ಒದ್ರು ಆಫ್ ಆಗ್ತಿದೆ. ಮೇಡಮ್, ಒದ್ರೆ ಮನುಷ್ಯರಿಗೆ ಮೂಡ್ ಆಫ್ ಆಗೋಗುತ್ತೆ. ನಿಮ್ ಗಾಡಿಗೆ ಆಗಲ್ವಾ? ತರಲಿ ಬೇಡ, ನೀವು ನನಗೆ ಡಬ್ಬ ಗಾಡಿ ಕೊಟ್ಟಿದ್ದೀರಾ, ತಗೊಂಡ್ ಹೋಗಿ. ಓ, ನೀವ್ ಕೊಟ್ಟಿರೋ ಖಾಸಗಿ ಶೋರೂಮ್ ಇಂದ ಗಾಡಿ ತಂದು ನಿಂಬೆಣ್ಣೆ ಇಟ್ಟು ಹಾರ ಹಾಕಿ ಪೂಜೆ ಮಾಡ ಕಳ್ಸ್ಕೊಡಕ್ಕಾಗುತ್ತೆ? ಇದು ಮೋಸ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಹಾಯ್, ಕೋಟಿ ಕೋಟಿ ಮೋಸ ಮಾಡೋರ್ನ ಏನು ಮಾಡಕ್ ಆಗ್ತಿಲ್ಲ. ಇನ್ ಸ್ಕೂಟಿ ಕೇಸ್ ತಗೊಳ್ತಾರ? ಕೊಡಲ್ಲ. ಹಲೋ ಹಲೋ, ವಿಷ್ಣು ಏನಾಯ್ತು? ಸುಮ್ನೆ ರಾಮ. ಹಲೋ ರೇಖಾ. ಏನ್ ವಿಷ್ಣು? ಈ ಕಂಪ್ಯೂಟರ್ ಸೆಕೆಂಡ್ ಹ್ಯಾಂಡ್ ಸರಿಗೆ ವರ್ಕೇ ಮಾಡೋದಿಲ್ಲ, ಒಂದ್ ಕೆಲಸ ಮಾಡ್ಬೇಕ್ರಿ, ಈ ಸೆಕೆಂಡ್ ಹ್ಯಾಂಡ್ ಪದಾರ್ಥನೆಲ್ಲ ಮಾರ್ಬಿಡ್ಬೇಕು. ಕರೆಕ್ಟ್ ವಿಷ್ಣು, ನಮ್ಮ ಯಜಮಾನ್ರು ಇದೇ ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ನಿನ್ ಬಗ್ಗೆ, ನಾನ್ ಹೇಳಿದ್ದು ಈ ಕಂಪ್ಯೂಟರ್ ಬಗ್ಗೆ. ಏ ಓಮೆ, ಈ ಕಂಪ್ಯೂಟರ್ ಕೆಟ್ಟೋಗಿದೆ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡು. ಖಂಡಿತ ಕಲ್ಸ್ಕೊಡ್ತೀನಿ. ರೈಟ್ ಬಾಸ್. ಪ್ರಕಾಶ್, ಓಂ ಪ್ರಕಾಶ್. ನಿಮ್ಮಂತ ಹುಡುಗಿರು ಪ್ರೀತಿಯಿಂದ ನನ್ನ ಓಮಿ ಓಮಿ ಅಂತ ಕರೀತಾರೆ. ಇನ್ನೇನ್ ಮಾಮಿ ಅನ್ನಕ್ಕಾಗತ್ತ? ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಒಂದ್ಸಲ ಅಳ್ಳಾಡ್ಸ್ಬಿಟ್ಟು ಹೋಗಿದ್ರೆ ಎಷ್ಟ್ ಚೆನ್ನಾಗಿತ್ತು ಬ್ರದರ್ಸ್. ರೇ 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 ರೇ, ಇಲ್ಲಿಗೂ ಬಂದ್ಬಿಟ್ರಾ? ಯಾಕೆ ಬರಬಾರ್ದ? ಅಲ್ರಿ, ಗಾಡಿ ಕೊಟ್ಟಿದ್ ತಪ್ಪಿಗೆ ಬೇತಾಳ ಅಂತಾರೆ, ಹಿಂದೆ ಬಿದ್ದಿದ್ರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತ? ನಿಮ್ ಹತ್ರ ಏನ್ರಿ ಮಾತು? ನಿಮ್ ಬಾಸ್ ಎಲ್ಲಿ? ಓ, ಈ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟು ನನ್ನ ಜೈಲ್ಗೆ ಹಾಕ್ಸ್ಬಿಡಿ, ಆಗ ನಿಮ್ ಸಮಾಧಾನ ಆಗುತ್ತೆ. ಎಲ್ಲಿದ್ದಾರೆ ಹೇಳಿ. ಹಲೋ ಮೇಡಮ್, ನೀವಿನ್ನೂ ಬಂದಿಲ್ಲ ಅಂತ ನಮ್ಮ ಎಂ ಡಿ ಬೊಂಬಡಿ ಬಜಾಯಿಸ್ತಾ ಇದಾರೆ, ಹೋಗಿ. ಅವ್ರನ್ನ ಹೇಗ್ ಕಂಡು ಹಿಡಿಯೋದು? ಮಂಗನ ಲಾಸ್ಟ್ ಮಾಡಲ್ಗೂ ಮನುಷ್ಯನ ಮೊದಲನೇ ಮಾಡಲ್ಗೂ ಮ್ಯಾಚ್ ಆಗೋಗಿ ಒಂದು ಫಿಗರ್ ಮೂರನೇ ಬಾನಲ್ಲಿ ಕೂತಿದೆ, ಅದೇ ನಮ್ಮ ಬಾಸ್. ಓಕೆ, ಥ್ಯಾಂಕ್ ಯು. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನಿ. ವಾಗಮ್ಮ.
ಅವಳು ಯಾಕೋ ಬಂದಿರೋದು ಗುರು, ಒಂದ್ ನಿಮಿಷ ಬಂದ ಹೇಳ್ತೀನಿ. ಅಯ್ಯೋ, ನೀನ್ ಹೋಗ್ಬಿಟ್ರೆ ಆಮೇಲೆ ನನಗ್ ಕಷ್ಟ ಆಗ್ಬಿಡುತ್ತೆ. ಗುರು, ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಲೆಜೆಂಡ್ ಹೋಗ್ತಾ ಇದ್ದೀನಿ ಬಿಡುಗುರು. ಅಯ್ಯೋ, ನೀನೀಗ ಹೇಳಿಲ್ಲ ಅಂದ್ರೆ ನನ್ ಕೆಲ್ಸ ಆಗ್ಬಿಡುತ್ತೆ. ಗುರು, ಅವಳು ಸ್ಟೋರಿ ಬೋರ್ಡ್ ಎಕ್ಸ್ಪರ್ಟ್ ಅಂತೆ, ಅದಕ್ಕೆ ಪ್ರೋಗ್ರಾಮ್ ಚೀಫ್ ಆಗಿ ಅಪಾಯಿಂಟ್ ಆಗಿದ್ದಾಳೆ. ಈಗ ರಿಲೀಫ್ ಆಯ್ತಪ್ಪ, ನನಗೆ ರಿಲೀಸ್ ಆಯ್ತು. ಏನಾಯ್ತು ವಾಸನೆ ಗಬ್ಬು? ಎಲ್ಲಿಂದ ಹೋಗೋದು? ಇರೋದೆಲ್ಲ ಇಲ್ಲೇ ಲೀಕ್ ಆದ್ಮೇಲೆ ಒಳಗಡೆ ಹೋಗಿ ಯಾವ ನಲ್ಲಿ ಓಪನ್ ಮಾಡ್ಲಿ. ವೆರಿ ಗುಡ್, ಯು ಹ್ಯಾವ್ ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ನೋಡಮ್ಮ, ಮಂಗಳವಾರ ಅನ್ನೋ ಸೆಂಟಿಮೆಂಟ್ ಇದ್ರೆ ನಾಳೆ ಬಂದು ಕೆಲಸಕ್ಕೆ ಜಾಯಿನ್ ಆಗು. ಕಮಿಟ್ಮೆಂಟ್ ಅನ್ನೋದು ಇದ್ರೆ ಇವತ್ತಿಂದಾನೇ ಕೆಲಸ ಶುರು ಮಾಡು. ವಾಟ್ ಯು ಸೇ? ಇವತ್ತಿಂದಾನೇ ಶುರು ಮಾಡ್ತೀನಿ ಸರ್. ದಟ್ಸ್ ದಿ ಸ್ಪಿರಿಟ್. ಗೋ ಅಹೆಡ್. ಚೇತು, ನೀನೇನೇ ಹೇಳು ಮಗ, ನನ್ನ ಗಾಡಿ ಇದೆಯಲ್ಲ ಸೂಪರ್. ಇದು ಬರೀ ಗಾಡಿ ಮಾತ್ರ ಅಲ್ಲ, ಫ್ಲೈಟ್ ಫೆದರ್ ಟಚ್ ಮಾಡಿದ್ರೆ ಸಾಕು, ಹಾಗೇ ಸ್ಟಾರ್ಟ್ ಆಗೋಗುತ್ತೆ. ನೀನ್ ಫ್ಲೈಟ್ ಅಲ್ಲಿ ಹೋಗೋ, ನಾನು ಬರ್ತೀನಿ. ಗಾಡಿ ಯಾಕೆ ಆಫ್ ಮಾಡಿದೆ? ಅಲ್ಲ ಗುರು, ನಿನ್ ಡೊಕಾಟಾ ಗಾಡಿನ ಅವಳು ಕೊಟ್ಬಿಟ್ಟು ಈ ರೀತಿ ಪೋಸ್ ಕೊಡ್ತಾ ಇದೆಯಲ್ಲ, ದಿನಗೆ ಸರಿನಾ? ಏನೀಗ, ಅವಳೆ ನಿಂಗ ಅಕ್ಕನ ತಂಗಿನ? ಗುರು, ಅಲ್ಲಿ ಕಟ್ಟ ನನ್ ಮಗ ಅಂತ ಕರಿ, ಅಕ್ಕ ತಂಗಿ ಅಂತ ಕರಿ ಬೇಡ, ಆಟ ಆಡಕಾಗ್ಬಿಡ್ತದೆ. ಅಲ್ಲ, ನೀನು ನಿನ್ ಗಾಡಿಗೆ 6,000 ರೂಪಾಯಿ ಹೇಳ್ದೆ, ನಾನು 5,000 ರೂಪಾಯಿ ಕೇಳ್ದೆ, ನಮ್ಮಿಬ್ರಿಗೂ ಡೀಲ್ ಹಾಕಿದ್ದ ಮುಂಚೆ ನೀನ್ ಹೆಂಗ್ ಅವಳು ಗಾಡಿನ ಮಾಡ್ದೆ? ಇದೊಳ್ಳೆ ಸರಿ ಹೋಯ್ತಲ್ಲ, ಲಾಭ ಬಂತು ಗಾಡಿ ಕೊಟ್ಟೆ, ಅದಿರ್ಲಿ, ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಿನ್ಗೂ ನಂಗು ಅಗ್ರಿಮೆಂಟ್ ಆಗಿತ್ತು. ಡಬ್ಬಾ, ಈ ಡಕೋಟಾ ಗಾಡಿಗೆ ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗಲ್ಲ. ಯಾಕೆ? ಮಾರೋ ದಿನ ಮಾತ್ರ ಸ್ಟಾರ್ಟ್ ಆಗ್ಬೇಕು ಅಂತ 300 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ತಿದ್ದ. ಯಾರು? ಈಗಂದ ಏನ್ ಪ್ರಯೋಜನ? ಎಷ್ಟು ಬಿದ್ದ ಟೋಪಿ? 15,000. ನನಗೆ 6,000 ರೂಪಾಯಿ ಕೊಡ್ತೀನಿ ಅಂತ ಡಬ್ಬಲ್ ಗಿಂತ ಜಾಸ್ತಿ ಕೊಟ್ಬಿಟ್ಟಿದ್ಯಲ್ಲ. ಅಲ್ಲ, ಇದನ್ನ ಹೇಳಕ್ಕೆ ಇಷ್ಟೊಂದ್ ಬಿಡಪ್ಪ. ಯಾಕ್ ಬೇಕು ದುಷ್ಟ ಸಹವಾಸ? ಕರೆಕ್ಟ್, ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ನನ್ನ ನಂಬು. ಓ ಪ್ರಕಾಶ್ ಒಂದೇ, ಒಳ್ಳೆದಿರೋ ಹಾಲು ಒಂದೇ. ನಮ್ದ ಗ್ಯಾರೇಜ್ ವರ್ಗೂ ಗಾಡಿ ತಳ್ಳುವಂತೆ ಬಾ. ಜೀವನ ಪೂರ್ತಿ ಬರೀ ತಳ್ಳೋದ್ರಲ್ಲೇ ಆಗೋದಿಲ್ಲ ಬ್ರದರ್ಸ್. ಓಕೆ, ಹಾ ಸರಿ ಕಣೆ, ಓಕೆ ಬಾಯ್. ಹಲೋ ಯೋ, ಬನ್ನಿ ಇಲ್ಲಿ. ಏನ್ರಿ ನಿಮ್ ಗೋಳು? ಒಂದು ಗಾಡಿ ರಿಪೇರಿ ಮಾಡಿಸಿ, ಇಲ್ಲ ನನ್ ಡ್ರಾಪ್ ಮಾಡಿ. ಆಗಲ್ಲ ರೀ, ನಾ ಅರ್ಜೆಂಟ್ ಆಗಿ ಆಫೀಸಲ್ಲಿ ಸ್ಕ್ರಿಪ್ಟ್ ಕೊಡ್ಬೇಕು, ಡ್ರಾಪ್ ಎಲ್ಲ ಕೊಡಕ್ ಆಗಲ್ಲ. ಮೊದ್ಲು ನನಗ್ ಡ್ರಾಪ್ ಕೊಡಿ, ಆಮೇಲೆ ಸ್ಕ್ರಿಪ್ಟ್ ಆದ್ರೂ ಕೊಡಿ, ರೀಸನ್ ಆದ್ರೂ ಮಾಡಿ, ಐ ಡೋಂಟ್ ಕೇರ್. ಹೌ ಹೌ ಹೌ, ಏನು ನನ್ ಟ್ಯಾಲೆಂಟ್ ಕ್ವಾಲಿಫಿಕೇಶನ್ ಎಲ್ಲ ಖರ್ಚು ಮಾಡಿ ಸಂಪಾದನೆ ಮಾಡಿರೋ ಕೆಲಸ ಅದು, ಹಾಗೆಲ್ಲ ರಿಸೈನ್ ಮಾಡಕ್ ಆಗಲ್ಲ. ಹಲೋ, ನಾನು ಕಷ್ಟಪಟ್ಟು ದುಡ್ದಿರೋದು ಇಟ್ಟೊಬ್ಬ ಗಾಡಿ ತಗೊಳಕಲ್ಲ. ಅದು ಪಾಲಿಗ್ ಬಂದಿದ್ ಪಂಚಾಮೃತ, ನಾನೇನು ಮಾಡಕ್ ಆಗಲ್ಲ. ರೀ ಡ್ರಾಪ್ ಮಾಡ್ತಿರೋ ಇಲ್ವೋ? ಮಾಡಲ್ಲ ಅಂದ್ರೆ ಏನ್ರಿ ಈಗ? ಏನ್ರಿ ಏನ್ರಿ ಇದು, ರಸ್ತಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ರಲ್ಲ, ಮನೆಗೋಗ್ರಿ. ಮನೆಗೋಗಿ ಕಚ್ಚಾಡಕ್ ನಾವೇನ್ ಗಂಡ ಹೆಂಡ್ತೀರಾ? ಸರಿ ಲಾಜ್ಗೆ ಹೋಗಿ. ಕೋಪದಲ್ಲಿ ಎಲ್ಲಿಗೆ ಹೋಗ್ಬೇಕೀಗ? ನಿಮ್ಗೊಂದು ವಿಷಯ ಗೊತ್ತಾ, ನಾನು ಗಾಡಿಲಿ ಇದೆ, ಫಸ್ಟ್ ಟೈಮ್ ಒಂದ್ ಹುಡುಗಿ ಹಿಂದೆ ಕೂತಿರೋದು. ಗೊತ್ತಾದ್ಮೇಲೆ ಇಟ್ಕೊಳಕ್ಕೆ ದಾಡಿ ಇದ್ರೆ ನನ್ನ ಕೇಳ್ಬಾರ್ದಪ್ಪ ಅಂತ ಆಸೆ ಎಲ್ಲ ಬಿಟ್ಬಿಡು.